ಅಂದ್ರೆ ಯಾವ ರೀತಿ ಗೊಂದಲ ಅಂತ ತಗೊಂಡ್ರೆ ನಮಗೆ ಜೀವಕ್ಕೆ ಅಪಾಯ ಆಗುತ್ತೆ ಈ ರೀತಿಯಾದಂತಹ ಗೊಂದಲಗಳಿದಾವೆ ತೊಂದರೆಗಳಾಗಬಹುದು ಪ್ರಾಣ ಹಾನಿಯಾಗಬಹುದು ಈ ರೀತಿಯಾದಂತಹ ಒಂದಷ್ಟು ಅನುಮಾನಗಳು ಜನರಲ್ಲಿ ಕಾಣ್ತಾ ಇದೆ ಅಲ್ಲ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಕೋವಿಡ್ ಟ್ರಯಲ್ಸ್ ನಡೆಯುವಾಗ ಒಬ್ಬೊಬ್ಬರಿಗೆ ಏನು ರಿಯಾಕ್ಷನ್ ಬರುತ್ತೆ ಅದು ಹೆಚ್ಚಿನ ಪ್ರಚಾರ ಕೊಡ್ತಾ ಇದ್ದಾರೆ ಈ ಟ್ರಯಲ್ ನಲ್ಲಿ ಈಗಾಗಿದೆ ಒಬ್ಬ ನರ್ಸ್ ಸತ್ತೋಗಿದ್ದಾರೆ ಅಂತನೇ ಪ್ರಚಾರ ಆಗಿದೆ ಬಟ್ ಅವರಿಗೆ ಏನು ಆಗಿರಲಿಲ್ಲ ಮತ್ತೆ ಕ್ಲಾರಿಫಿಕೇಶನ್ ಆಯ್ತು ಸೋ ಏನು ಮುಂಜಾಗ್ರತೆ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಕ್ಲಿನಿಕಲ್ ಟ್ರಯಲ್ ಇಂದ ಹ್ಯೂಮನ್ಸ್ ಗೆ ನಾವು ಮಾಡಬೇಕಾದ್ರೆ ಸಾಕಷ್ಟು ಪ್ರೋಟೋಕಾಲ್ಸ್ ಫಾಲೋ ಮಾಡಿನೇ ಬಿಡುಗಡೆ ಮಾಡೋದು ಹಾಗೇನೇ ಬಿಡುಗಡೆ ಮಾಡಲ್ಲ ಅದೆಲ್ಲ ಆದಮೇಲೆ ದಟ್ಸ್ ವಾಟ್ ಐ ಸೆಡ್ ಸದ್ಯಕ್ಕೆ ಈ ವ್ಯಾಕ್ಸಿನ್ ಅಂತ ಇನ್ನು ನಮಗೆ ನಿರ್ದಿಷ್ಟವಾಗಿ ಹೇಳಲಿಲ್ಲ ಅದು ಹೇಳ ತಕ್ಷಣ ಅದರ ಪ್ರೋಟೋಕಾಲ್ ಎಲ್ಲ ಬರುತ್ತದೆ ಆವಾಗ ನಾವು ಅದಕ್ಕೆ ಏನು ಸಂಬಂಧಿಸಿದಂತ ಐಸಿ ಚಟುವಟಿಕೆಗಳು ಏನು ನಾವು ಹೇಳಬೇಕು ಅದೆಲ್ಲ ಹೇಳ್ತೀವಿ ಬಟ್ ಹಾಗೇನೇ ವ್ಯಾಕ್ಸಿನ್ ಅಂತೂ ಬರಲ್ಲ ಯಾವ ಪ್ರಮಾಣದ ಲಸಿಕೆಯನ್ನು ಲಸಿಕೆ ಬೇಕಿದೆ ಲಸಿಕೆ ಬರಬಹುದು ನಿರೀಕ್ಷೆ ಅಂತ ಆ ತರ ಇಲ್ಲ ನಾವು ಎಲ್ಲರಿಗೂ ಲಸಿಕೆ ಕೊಡಬೇಕು ಅನ್ನೋದು ಇಟ್ ಇಸ್ ಲೈಕ್ ಐದರ್ ಈಗ ಪೋಲಿಯೋ ಈ ತರ ವ್ಯಾಕ್ಸಿನೇಷನ್ ತರನೇ ಆಗುತ್ತದೆ ಸ್ಮಾಲ್ ಪಾಕ್ಸ್ ಈ ತರ ವ್ಯಾಕ್ಸಿನೇಷನ್ ಎಲ್ಲರಿಗೂ ಸಿಗಬೇಕು ಬಿಕಾಸ್ ಇವರಿಗೆ ಮಾತ್ರ ಕೋವಿಡ್ ಆಗುತ್ತದೆ ಅನ್ನೋದು ಇಲ್ಲ ಬಟ್ ಕೋಮಾರ್ಬಿಡಿಟಿ ಇದ್ದವರಿಗೆ ಜಾಸ್ತಿ ಹೆಚ್ಚಿನ ಚಾನ್ಸಸ್ ಆಫ್ ಡೆತ್ ಜಾಸ್ತಿ ಇರುವುದರಿಂದ ನಾವು ಜಿಲ್ಲೆನಲ್ಲಿನೂ ಆಲ್ಸೋ ಕೋಮಾರ್ಬಿಡ್ ಅವರು ಯಾರ್ಯಾರಿದ್ದಾರೆ ಆ ಸರ್ವೆನೂ ಮಾಡಿದ್ವಿ ಒಂದು 4.5 ಲಕ್ಷ ಜನ ಇದ್ದಾರೆ ಯಾರು 50-60 ಮೇಲ್ಪಟ್ಟು ಇದ್ದಾರೆ ಶುಗರ್ ಬಿಪಿ ಆ ತರ ಬೇರೆ ಕೋಮಾರ್ಬಿಡಿಟಿ ಇದ್ದವರು ಬಟ್ ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಟೋಕಾಲ್ ಫಸ್ಟ್ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಯಾರು ವ್ಯಾಕ್ಸಿನ್ ಅಡ್ಮಿನಿಸ್ಟರ್ ಮಾಡ್ತಾರೋ ಅವ್ರಿಗೆ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟ್ ಯಾರು ಪ್ರಿಫರೆನ್ಸ್ ಎಲ್ಲರಿಗೂ ಒಟ್ಟಿಗೆ ನಮ್ಮ 30 ಲಕ್ಷ ಇದ್ದಾರೆ ಮೈಸೂರಿನಲ್ಲಿ ಎಲ್ಲರಿಗೂ ಒಟ್ಟಿಗೆ ಕೊಡ್ಲಿಕ್ಕೆ ಆಗಲ್ಲಲ್ವಾ ಸೊ ಹಂತವಾಗಿ ಪ್ರಯಾರಿಟೈಸ್ ಮಾಡಿ ಈಗಿರುವ ಮಾಹಿತಿ ಪ್ರಕಾರ ಸಣ್ಣ ಮಕ್ಕಳಿಗೆ ಏನೂ ಆಗ್ತಾ ಇಲ್ಲ ಸೊ ವಯಸ್ಸಾಗಿದವರು ಕೋಮಾರ್ಬಿಡಿಟಿ ಇದ್ದವರು ನೆಕ್ಸ್ಟ್ ಪ್ರಿಫರೆನ್ಸ್ ಆಗ್ತಾರೆ ಆಮೇಲೆ ನೆಕ್ಸ್ಟ್ ಆ ತರ ಬರುತ್ತೆ ಪ್ರತ್ಯೇಕ ಇಲ್ಲ ಈಗ ಇರುವಂತ ಇದರಲ್ಲಿನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬಹುದು ಎಲ್ಲೆಲ್ಲಿ ಸೆಪರೇಟ್ ಕೋಲ್ಡ್ ಸ್ಟೋರೇಜ್ ಲೈನ್ ಅಂತೂ ಮಾಡ್ತಾ ಇಲ್ಲ ಇದರಲ್ಲಿನೇ ಮಾಡ್ತಾ ಇದ್ದಾರೆ ಈಗ ನಾವೇನ್ ಹೇಳಿದ್ವಿ 32,000 ಜನಕ್ಕೆ ನಾವು ಏನು ಮಾಡಬೇಕು ಅದನ್ನು ಎಲ್ಲಾ ಕಡೆ ಮಾಡ್ತಾ ಇದ್ವಿ ನೆಕ್ಸ್ಟ್ ಹಂತದಲ್ಲಿ ನಾವೇನು 5 ಲಕ್ಷ ಜನಕ್ಕೆ ಮಾಡ್ಬೇಕು ಆವಾಗ ತಾಲೂಕು ಅಥವಾ ಹೋಬಳಿ ಮಟ್ಟದಲ್ಲಿನೂ ಮಾಡಬೇಕಾದ್ರೆ ಆ ಸಿದ್ಧತೆ ಮಾಡ್ತೀವಿ ಬಟ್ ಸದ್ಯಕ್ಕೆ ಬರೀ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಮಾತ್ರ ಡ್ರೈ ರನ್ ಮಾಡ್ತಾ ಇದ್ವಿ ಅದು ಡಿಮ್ಯಾಂಡ್ ಅನುಗುಣವಾಗಿ ಎಷ್ಟು ಜನ ಬರ್ತಾರೆ ಅದರ ಅನುಗುಣವಾಗಿ ನಾವು ಲಸಿಕಾ ಕೇಂದ್ರಗಳನ್ನು ತೆಗೆಯುವುದು ರಿಪೋರ್ಟ್ ನಮಗೆ ಹೇಳಿಲ್ಲ ನಾವು ಒಂದೆರಡು ಸತಿ ಕೇಳಿದ್ವಿ ಅವ್ರು ಇಲ್ಲ ನಾವು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಅಲ್ಲಿಂದನೇ ಬರುತ್ತದೆ ಡಿಸ್ಟ್ರಿಕ್ಟ್ ವಾರು ಹೇಳಲ್ಲ ಅಂತ ಹೇಳಿದ್ದಾರೆ ಸೊ ನಾವು ಜಾಸ್ತಿ ಕೇಳಕ್ ಹೋಗಿಲ್ಲ ಬ್ರಿಟನ್ ವೈರಸ್ ಸ್ಥಿತಿಗತಿ ಹೇಗಿದೆ ಮೇಡಮ್ ಈಗ ಅಲ್ಲ ಎಲ್ಲರದೂ ಟೆಸ್ಟಿಂಗ್ ಆಯ್ತು ಯಾರಿಗೂ ಪಾಸಿಟಿವ್ ಬಂದಿಲ್ಲ ಒಬ್ಬರದು ಅವ್ರ ತಮ್ಮಂದು ಅವ್ರದ್ದು ಕಳಿಸಿದ್ವಿ ಅದ್ರ ಬಗ್ಗೆ ನಿಖರ ಮಾಹಿತಿ ನಮ್ಗಿಲ್ಲ ಬಟ್ ನೆಗೆಟಿವ್ ಅಂತಾನೆ ಅನ್ಸ್ತಾ ಇದೆ ಬಿಕಾಸ್ ಪಾಸಿಟಿವ್ ಇದ್ರೆ ನಮ್ಗೆ ಇಷ್ಟೊತ್ತಿಗೆ ತಿಳಿಸಿ ಅವ್ರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿಸಿ ಇದೆಲ್ಲ ಹೇಳ್ತಾ ಇದ್ರು ಸೊ ಏನು ಹೇಳಿಲ್ಲ ಅಂದ್ರೆ ಅದು ನೆಗೆಟಿವ್ ಬಿಕಾಸ್ ಮಂಡೇ ಹೇಳಿದ್ದಾರೆ ಈಗ ನೆಕ್ಸ್ಟ್ ಮಂಡೇ ಬರ್ತಾ ಇದೆ ಆಲ್ಮೋಸ್ಟ್ ಇಲ್ಲ ಲಾಸ್ಟ್ ಮಂಡೇನೆ ಹೇಳಿದ್ದಾರೆ ಇನ್ನು 1 ವೀಕ್ ಆಗ್ತಾ ಇದೆ ದಟ್ ಮೀನ್ಸ್ ಇಟ್ ಇಸ್ ನೆಗೆಟಿವ್ ಓನ್ಲಿ ಆ ಇದಕ್ಕೆ ಸ್ಟ್ರೇನ್ ಮೇ ಬಿ ಇರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು